வாழ்க பூமண்டலார், வாழ்க சமருத்தி எந்திகே, குரு வாழ்கே, குரு நம்மொந்திகே. மேடம் வாழ்கே சமருத்தி வந்திகே. ஹேளி மேடம். மேடம் நான் இன்ட்ரோடக்ஷன் கொட்டுமே, நீங்க ஸ்டார்ட் மாடி. சரி சரி. வாழ்கே பூமண்டல, வாழ்கே பூமண்டல, வாழ்கே சமருத்தி ஒந்திகே, குரு வாழ்கே, குரு நம்மொந்திகே. ದೈವಿಕ ಮಹಾಶಕ್ತಿಯ ಅನುಗ್ರಹ ಹಾಗೂ ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ನಮಿಸಿ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸೇರಿರುವ ಎಲ್ಲ ಯೋಗ ಬಂಧುಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಉಪ ಪ್ರಾಧ್ಯಾಪಕರಾದ ದೇವಕಿ ರಾಣಿ ಮೇಡಮ್ ರವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಇವರು ಕರಕುಶಲ ಶಿಕ್ಷಕರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು 2009 ಸ್ಕೈ ಯೋಗ ಕಲಿಯಲು ವೇದಾದ್ರಿ ಮಹರ್ಷಿಯವರ ಮನೋವಿಕಾಸ ಕಲಾ ಕೇಂದ್ರಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಶ್ರೇಷ್ಠತೆಗಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೋ ಮತ್ತು ಅಡ್ವಾನ್ಸ್ ಡಿಪ್ಲೊಮೋ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ಶಿವಾಜಿನಗರ್ ಸ್ಕೈ ಸಂಸ್ಥೆಯ ಶಿವಾಜಿನಗರ್ ಧ್ಯಾನ ಕೇಂದ್ರದಲ್ಲಿ ಸ್ಕೈ ಯೋಗದ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಜನರಿಗೆ ನೀಡುತ್ತಿದ್ದಾರೆ. ಇವರು 8 ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಉಪ ಪ್ರಾಧ್ಯಾಪಕರಾದ ದೇವಕಿ ರಾಣಿ ಮೇಡಮ್ ರವರನ್ನು ಸ್ವಾಗತಿಸಿ ಪುರುಷರ ಮಹತ್ವ, ದ ಇಂಪಾರ್ಟೆನ್ಸ್ ಆಫ್ ಮೆನ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. வாழ்கை பூமண்டலா, வாழ்கை பூமண்டலா, வாழ்கை சமருத்தி எந்திகே, குரு வாழ்கே, குரு நம்மொந்திகே. திவ்ய குருகளாத வேதாத்ரி மகர்ஷி அவர்கே நன்ன வந்தனைகளு. சந்திரிகா ராஜ் மேடம், விஜய் குமார் சார், கிரண் மேடம், மூரு குருகளிகு நன்ன வந்தனைகளு. இந்து ஈ ஆத்ம சங்கத்தல்லி நன்னன்னு எரடனே பாரி மாத்தநாடலு ಅವಕಾಶವನ್ನು ಕೊಟ್ಟ ಡಾಕ್ಟರ್ ದಣಪತಿ ವಿಜಯ ದಣಪತಿ ಮೇಡಮ್ ಅವರಿಗೂ ನನ್ನ ವಂದನೆಗಳು. ಇಂದಿನ ವಿಷಯ ಪುರುಷರ ಮಹತ್ವ. ಮಹತ್ವದಲ್ಲಿ ಮೊದಲಿಗೆ ವೇದಾತ್ರಿ ಮಹರ್ಷಿಯವರ ವಿಷಯವನ್ನು ಸ್ವಲ್ಪ ತಿಳಿಯೋಣ. ಇಂದಿನ ಪುರುಷರ ವಿಷಯದಲ್ಲಿ ಮುಖ್ಯವಾದವರು ವೇದಾತ್ರಿ ಮಹರ್ಷಿಯವರು ಮಾಡಿರುವ ಒಂದೊಂದು ಸಮಾಜಕ್ಕೆ ಕೊಟ್ಟಿರುವ ಕೊಡುಗೆಯಾಗಿದೆ. ಒಂದೇ ಹತ್ತೆ ನೂರೇ ಸಾವಿರ ಲಕ್ಷವಿಲ್ಲದಷ್ಟು ಸಮಾಜದಲ್ಲಿ ಮಾಡಿರುವ ಸ್ವಂತ ಅನುಭವಗಳಿಂದ ದೇಹ ಅಭ್ಯಾಸ, ಶಾಂತಿ ಧ್ಯಾನ, ಕಾಯಕಲ್ಪ, ಆತ್ಮಶೋಧನೆ ಎಲ್ಲ ಮಾನವರಿಗೂ ಮಹಿಳೆಯರಿಗೂ ಅತಿ ದೊಡ್ಡ ಕೊಡುಗೆಯಾಗಿದೆ. ಮಾನವರಿಗೆ ಅಭಿವೃದ್ಧಿಗಾಗಿ ಎಷ್ಟು ವಿಷಯಗಳನ್ನು ಮಾಡಿದ್ದಾರೆ ಹಾಗೂ ಅವರು ತೆಗೆದುಕೊಂಡ ನಿರ್ಧಾರ ಯಶಸ್ವಿಯಾಗಿದೆ. ಪ್ರೈಮ್ ಮಿನಿಸ್ಟರ್ ಮೋದಿಯವರು ಇಂದು ಸ್ವಾಮೀಜಿಯವರ ಆರೈಕೆಯ ವಲಯದಿಂದ ಜೂನ್ 21 ಯೋಗ ಡೇ ಎಂದು ಆಚರಿಸಲಾಗಿದೆ. ಮಾನವನ ಜೀವನ ಸುಖ ಸಂತೋಷದಿಂದ ಇರುವುದಕ್ಕೆ ಸ್ವಾಮೀಜಿಯವರು ಮಾಡಿರುವ ಅತಿ ದೊಡ್ಡ ಸಾಧನೆ ಹೇಳ ತೀರದು. ಅಂತಹ ಗುರುಗಳಾದ ನಮಗೆ ದೊರೆತಿರುವ ಗುರುಗಳಾದ ದೈವಿಕ ತಂದೆ ವೇದಾತ್ರಿ ಮಹರ್ಷಿಯವರು ವೈಯಕ್ತಿಕವಾದ ಮಾನವನ ಶಾಂತಿಯ ಮೂಲಕ ಕುಟುಂಬ ಬಂಧುಗಳು ಸಮಾಜದತ್ತ ವಿಶ್ವದ ಶಾಂತಿಯನ್ನು ಪಡೆಯಲು ದಾರಿ ತೋರಿಸಿದ ಮಹಾತ್ಮರು. ತತ್ವದಲ್ಲಿ ಅದ್ವೈತ ತತ್ವವನ್ನು ಯೋಗದಲ್ಲಿ ರಾಜಯೋಗವನ್ನು ಸೇರಿಸಿ ಮನಸ್ಸಮೃದ್ಧಿ ಕಲೆಯನ್ನು ಯೋಗದಲ್ಲಿ ರಾಜಯೋಗವನ್ನು
ಸೇರಿಸಿ ಮನಸಮೃದ್ಧಿ ಕಲೆಯನ್ನು ಜನರಿಗೆ ಬೋಧಿಸಿದ್ದಾರೆ. ಸಾಮಾನ್ಯ ಜನರು ಗ್ರಹಿಸಿಕೊಳ್ಳುವ ರೀತಿಯಲ್ಲಿ ಅಭ್ಯಾಸಗಳನ್ನು ರೂಪಿಸಿರುವುದರಿಂದ ಅವರನ್ನು ಸಾಮಾನ್ಯ ಜನರ ತತ್ವಜ್ಞಾನಿ ಎಂದು ಕರೆಯುತ್ತಾರೆ. ವಿಜ್ಞಾನ ತತ್ವಜ್ಞಾನ ಎರಡನ್ನೂ ಸೇರಿಸಿ ಬೋಧಿಸಿರುವುದರಿಂದ ತತ್ವಜ್ಞಾನಿ ಎಂದು ಕರೆಯಲ್ಪಡುತ್ತಾರೆ. ಸ್ತ್ರೀಯರಿಗೆ ಕುಂಡಲಿನಿ ಯೋಗದ ಅಭ್ಯಾಸವನ್ನು ಕೊಟ್ಟಿರುವುದರಿಂದ ಮಹರ್ಷಿಯವರು ಶ್ರೇಷ್ಠ ಸಾಧನೆ. ಪ್ರತ್ಯೇಕ ಮಾನವನು ಶಾಂತಿ ಹೊಂದಲು ಸರಳ ರೀತಿಯ ದೇಹ ಅಭ್ಯಾಸ ರೀತಿಯ ಕುಂಡಲಿನಿ ಯೋಗದ ಆತ್ಮಶೋಧನೆ ಕಾಯಕಲ್ಪ ಅಭ್ಯಾಸಗಳನ್ನು ನೀಡಿರುವುದು ಅವರ ಶ್ರೇಷ್ಠತೆ. ವಿಶ್ವಶಾಂತಿ ಯೋಜನೆಗಳನ್ನು ರೂಪಿಸಿ ಒಂದೇ ಆಡಳಿತ ಬರಬೇಕೆಂದು ತಿಳಿದಿದ್ದರು. ತಮಿಳು ಮತ್ತು ಆಂಗ್ಲ ಭಾಷೆಗಳಲ್ಲಿ 70ಕ್ಕೂ ಮೇಲ್ಪಟ್ಟ ಪುಸ್ತಕಗಳನ್ನು ಬರೆದಿದ್ದಾರೆ. 1800 ಮೇಲಕ್ಕೂ ಕವಿತೆಗಳನ್ನು ತಮಿಳಿನಲ್ಲಿ ಬರೆದಿದ್ದಾರೆ. ವಿಶ್ವಶಾಂತಿ 1958 ಇಸವಿಯಲ್ಲಿ ವಿಶ್ವ ಸಮುದಾಯ ಸೇವಾ ಸಂಘವನ್ನು ಸ್ಥಾಪಿಸಿದ್ದರು. ಮಹರ್ಷಿಯವರು 92ನೆಯ ಹುಟ್ಟು ಹಬ್ಬದಂದು ಆಳಿಯಾರಿನಲ್ಲಿ ನಡೆದ ವಿಶ್ವಶಾಂತಿ ಸಮಾರಂಭದಲ್ಲಿ ವಿಶ್ವಸಂಸ್ಥೆಯ ಪ್ರತಿನಿಧಿಯೊಬ್ಬರು ಆಗಮಿಸಿ ಮಹರ್ಷಿಯವರು ವಿಶ್ವಶಾಂತಿಗಾಗಿ ರೂಪಿಸಿಕೊಟ್ಟಿರುವ ರೂಪರೇಖೆಗಳನ್ನು ಖುದ್ದಾಗಿ ಸ್ವೀಕರಿಸಿದ್ದಾರೆ. ಅತಿ ಹೆಮ್ಮೆಯ ವಿಚಾರವಾಗಿದೆ. ತತ್ವಗಳನ್ನು ಹರಡಲು ವಿಶ್ವಪೂರ್ತಿ ಹಲವು ಬಾರಿ ಹೊರದೇಶಗಳಿಗೆ ಪ್ರಯಾಣ ಮಾಡಿದ್ದಾರೆ ವೇದಾದ್ರಿ ಮಹರ್ಷಿಯವರು. ವಿವೇಕಾನಂದರು, ವಿಶ್ವೇಶ್ವರಯ್ಯನವರು, ಅಬ್ದುಲ್ ಕಲಾಂ, ಗಾಂಧಿ, ಬುದ್ಧ ಇನ್ನೂ ಮುಂತಾದವರು ಆಗಿದ್ದಾರೆ. ಪುರುಷರು ಅಂದ್ರೇನೆ ಮೂರು ಭಾಗಗಳಾಗಿ ಬರುತ್ತಾರೆ. ಅದರ ಕುಟುಂಬದಲ್ಲಿ ಪುರುಷರು ಕುಟುಂಬದಲ್ಲಿ ಮೂರು ರೂಪದಲ್ಲಿ ಬರುತ್ತಾರೆ. ಮಗನಾಗಿ, ಗಂಡನಾಗಿ, ತಂದೆಯಾಗಿಯೂ ಬರುತ್ತಾರೆ. ತಂದೆ ತಾಯಿಗೆ ಒಳ್ಳೆಯ ಮಗನಾಗಿ ಏನೆಲ್ಲ ತ್ಯಾಗ ಮಾಡುತ್ತಾನೆ. ಉದಾಹರಣೆ, ತಂದೆ ತಾಯಿಗೆ ಮಗ ಎಂದರೆ ಎಲ್ಲಿಲ್ಲದ ಸಂತೋಷ ಪಡುತ್ತಾರೆ. ನಮ್ಮ ಮನೆಗೆ ಕೊನೆಗೆ ಜೊತೆಗೆ ಇರುವ ಮಗನೇ ನಮಗೆ ಆಧಾರ ಸ್ತಂಭ ಎಂದು ಎಷ್ಟೋ ಆಸೆಗಳನ್ನು ಹೊತ್ತು ತಂದೆ ತಾಯಿಯರುತ್ತಾರೆ. ಮಗನು ದೊಡ್ಡವನಾಗುತ್ತಿದ್ದಂತೆ ಅವನಿಗೆ ಒಳ್ಳೆಯ ಬುದ್ಧಿ, ಒಳ್ಳೆಯ ನಡತೆ, ಪ್ರೀತಿ, ಕರುಣೆ, ತಂದೆ ತಾಯಿಗೆ ಮರ್ಯಾದೆ, ದೊಡ್ಡವರಲ್ಲಿ ಗೌರವ, ದೇವರಲ್ಲಿ ಭಕ್ತಿ, ವಿನಯ, ಮರ್ಯಾದೆ, ಅಕ್ಕ ತಂಗಿಯರಲ್ಲಿ ಪ್ರೀತಿ, ಕರುಣೆ, ಅನುಸರಿಸುವಿಕೆ, ಬಿಟ್ಟುಕೊಡುವಿಕೆ ಎಲ್ಲವನ್ನು ಕಲಿಸುತ್ತಾರೆ. ದೇಶಕ್ಕಾಗಿ ಒಬ್ಬ ಇಂಜಿನಿಯರ್ ಆಗೋ, ಡಾಕ್ಟರ್ ಆಗಿಯೋ, ರೈತನಾಗಿಯೋ, ತಂದೆ ತಾಯಿಗೆ ಒಳ್ಳೆಯ ಮಗನಾಗಿ ಸಮಾಜಕ್ಕೆ ಸತ್ಪ್ರಜೆಯಾಗಿಯೂ ಇರುತ್ತಾನೆ. ಮಗ ಓದಿ ದೊಡ್ಡ ಕೆಲಸಕ್ಕೆ ಹೋಗಿ ಚೆನ್ನಾಗಿ ಸಂಪಾದನೆ ಮಾಡಿ ಮನೆಯ ಜವಾಬ್ದಾರಿಗಳನ್ನು ಹೊರುವಂತನಾಗಬೇಕು. ಅಕ್ಕ ತಂಗಿಯರಿಗೆ ಮದುವೆ ಮಾಡಿಸಬೇಕು. ತಮ್ಮಂದಿರನ್ನು ಚೆನ್ನಾಗಿ ಓದಿಸಿ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಮನೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತನಾಗಬೇಕು. ತಂದೆ ತಾಯಿಯನ್ನು ವಯಸ್ಸಾದ ಕಾಲದಲ್ಲಿ ಅವರಿಗೆ ಆಧಾರ ಸ್ತಂಭದಂತೆ ಇರಬೇಕು ಎಂದು ಆಸೆ ಪಡುತ್ತಾರೆ. ಒಂದು ಗಿಡವನ್ನು ನೆಟ್ಟರೆ ಆ ಗಿಡವು ಬೆಳೆದು ಎಲೆಗಳಾಗಿ, ಹೂಗಳಾಗಿ, ಕಾಯಿಗಳಾಗಿ, ಹಣ್ಣುಗಳಾಗಿ ಫಲವನ್ನು ಹೇಗೆ ಕೊಡುತ್ತದೆಯೋ ಅದೇ ರೀತಿಯಲ್ಲಿ ಮಗನು ದೊಡ್ಡವನಾಗಿ ಬೆಳೆದು ನಮಗೆ ಊರುಗೋಲಾಗುತ್ತಾನೆ ಎಂದು ತಂದೆ ತಾಯಿಯರ ಆಸೆ. ಆಗಿನ ಕಾಲದಲ್ಲಿ ತಂದೆ ತಾಯಿಗೆ ಮಾತಿಗೆ ಎಷ್ಟು ಗೌರವ ಕೊಡುತ್ತಿದ್ದರು ಎಂದರೆ, ಪಾಂಡವರು ಯುದ್ಧದಲ್ಲಿ ಗೆದ್ದು ಒಂದು ಹೆಣ್ಣನ್ನು ತರುತ್ತಾರೆ. ಮನೆಯ ಬಾಗಿಲಿಗೆ ಬಂದು ಅಮ್ಮ ನಾನು ಹೆಣ್ಣನ್ನು ತಂದಿರುವೆ ಎಂದಾಗ ತಾಯಿ ಒಳಗಿನಿಂದ 5 ಜನರು ಹಂಚಿಕೊಳ್ಳಿ ಎಂದಾಗ ಮರುಮಾತಿಲ್ಲದೆ ತಾಯಿಯ ಮಾತಿಗೆ 5 ಜನರು ಹಂಚಿಕೊಂಡು ಸಂಸಾರ ಮಾಡುತ್ತಿದ್ದರು. ಬಸ್ಸಿನಲ್ಲಿಯೇ ಆಗಲಿ, ದಾರಿಯಲ್ಲಿಯೇ ಆಗಲಿ, ಗಂಡು ಹುಡುಗರು
ಸ್ವಲ್ಪ ಜಾಗ ಬಿಡಿ ಎಂದರೆ ಮರುಮಾತಿಲ್ಲದೆ ಜಾಗ ಬಿಡುತ್ತಾರೆ. ಅದೇ ಹೆಣ್ಣು ಮಕ್ಕಳನ್ನು ಕೇಳಿದರೆ ನಮಗೂ ಕೈಕಾಲುಗಳು ನೋವುತ್ತೆ, ಬಿಡಲು ಆಗುವುದಿಲ್ಲ ಎನ್ನುತ್ತಾರೆ. ದಾರಿಯಲ್ಲಿ ಗಾಡಿ ಬಿಡುವಾಗ ಹೆಣ್ಣು ಮಕ್ಕಳಿಗೆ ಆಕ್ಸಿಡೆಂಟ್ ಆದರೆ ಸಾಕು, ಎಷ್ಟೋ ಗಂಡು ಮಕ್ಕಳು ಬಂದು ನಾನು ಮಾಡಲೇ ಸಹಾಯ, ನಾನು ಮಾಡಲೇ ಸಹಾಯ ಎಂದು ಮುಗಿದು ಬೀಳುತ್ತಾರೆ. ಆದರೆ ಅದೇ ಒಂದು ಗಂಡು ಹುಡುಗ ಬಿದ್ದರೆ ಯಾವ ಹೆಣ್ಣು ಮಕ್ಕಳೂ ಬರುವುದಿಲ್ಲ. ಗಂಡಿಗೂ ಹೆಣ್ಣಿಗೂ ಇರುವ ವ್ಯತ್ಯಾಸ, ಗಂಡು ಎಂದರೆ ವಂಶೋದ್ಧಾರಕ ಎನ್ನುವುದು ತಂದೆ ತಾಯಿಯ ನಂಬಿಕೆ. ಗಂಡು ಎಂದರೆ ಮನೆಗೆ ದೀಪವಿದ್ದಂತೆ. ದೇವಸ್ಥಾನದಲ್ಲಿ ಹೇಗೆ ವಿಗ್ರಹವಿರುವುದೋ ಹಾಗೆ ಮನೆಯಲ್ಲಿಯೂ ಸಹ ತಂದೆ ತಾಯಿ ಪ್ರಾಣ ಬಿಡುವಾಗ ಗಂಡು ಮಗನೇ ಬಾಯಿಗೆ ನೀರು ಬಿಟ್ಟರೆ ಮೋಕ್ಷ ಎನ್ನುವ ನಂಬಿಕೆ. ಗಂಡು ಮಕ್ಕಳು ಎಷ್ಟು ಕಷ್ಟ ಬಂದರೂ ಯಾರ ಬಳಿಯೂ ಹೇಳಿಕೊಳ್ಳುವುದಿಲ್ಲ. ಆದರೆ ಹೆಣ್ಣು ಮಕ್ಕಳು ಪಬ್ಲಿಕ್ ಟಿವಿಯಂತೆ, ನಾವು ಯಾರಿಗೂ ಹೇಳಬೇಡಿ, ಯಾರಿಗೂ ಹೇಳಿಬೇಡಿ, ಯಾರಿಗೂ ಹೇಳಬೇಡಿ ಎಂದು ವಿಷಯವನ್ನು ಊರಿಗೆಲ್ಲ ಹಬ್ಬಿಸಿ ಬಿಡುತ್ತಾರೆ. ಒಂದು ಚಿಕ್ಕ ಉದಾಹರಣೆ ಕತೆ. ತಂದೆ ಮಗ ಚೆನ್ನಾಗಿ ಕೆಲಸ ಮಾಡಿ ದೊಡ್ಡ ಕೆಲಸದಲ್ಲಿರುತ್ತಾನೆ. ತಂದೆಯನ್ನು ಹೋಟೆಲಿಗೆ ಕರೆದುಕೊಂಡು ಹೋಗಬೇಕೆಂದು ಹೋಗುತ್ತಾನೆ. ಅಲ್ಲಿ ಇಲ್ಲಿ ಎಲ್ಲಿ ನೋಡಿದರೂ ಶ್ರೀಮಂತ ಕುಟುಂಬಗಳೇ ಇರುತ್ತಾರೆ. ಇದನ್ನು ಯಾವುದನ್ನು ಗಮನಿಸದೆ ತಂದೆಯನ್ನು ಕರೆದುಕೊಂಡು ಹೋಟೆಲಿಗೆ ಬರುತ್ತಾನೆ. ಅಲ್ಲಿ ಹೋಗಿ ಕುಳಿತುಕೊಂಡು ಊಟಕ್ಕೂ ಆರ್ಡರ್ ಮಾಡುತ್ತಾನೆ. ಆರ್ಡರ್ ಮಾಡಿದ ಊಟವು ಬರುತ್ತದೆ. ಊಟ ಬಂದರೆ ಆ ಊಟದಲ್ಲಿ ಸ್ಪೂನ್ ಇರುತ್ತದೆ. ತಂದೆಗೆ ಆರೋಗ್ಯವಿಲ್ಲದ ಕಾರಣ ತಂದೆ ತಿನ್ನಲು ಆಗದೆ ಕೈಯಲ್ಲಿ ಊಟ ಮಾಡುತ್ತಾರೆ. ಊಟ ಮಾಡುವಾಗ ಮುಖಕ್ಕೂ ಮೂಗಿಗೂ ಅನ್ನವನ್ನು ತಗಲಿಸಿ ಶರ್ಟಿನ ಮೇಲೂ ಚೆಲ್ಲಿಕೊಂಡು ಊಟ ಮಾಡುತ್ತಾರೆ. ಇದನ್ನು ಕಂಡ ಶ್ರೀಮಂತ ಕುಟುಂಬದವರು ಇವನನ್ನು ನೋಡಿ ಬಿದ್ದು ಬಿದ್ದು ನಗುತ್ತಾ ಗೇಲಿ ಮಾಡುತ್ತಾರೆ. ಇದು ಯಾವುದನ್ನು ಗಮನಿಸದ ಮಗ ತಂದೆಯ ಮುಖವನ್ನು, ಮುಖದ ಮೇಲಿರುವ ಅನ್ನವನ್ನು, ಬಟ್ಟೆಯನ್ನು ಕ್ಲೀನ್ ಮಾಡಿ ತಂದೆಗೆ ಕೈಗಳನ್ನು ತೊಳೆಸಿ ನಿಧಾನವಾಗಿ ಕ್ಲೀನ್ ಮಾಡಿ ಕರ್ಚೀಪಿನಿಂದ ಒರೆಸಿ ಶರ್ಟನ್ನು ಸರಿ ಮಾಡಿ ಕರೆದುಕೊಂಡು ಬಿಲ್ಲು ಕೊಡಲು ಕೌಂಟರ್ ಬಳಿ ಹೋಗುತ್ತಾನೆ. ಕೌಂಟರ್ ಬಳಿ ದುಡ್ಡನ್ನು ಕೊಟ್ಟು ಮಗ ತಂದೆಯನ್ನು ನಿಧಾನವಾಗಿ ಹೊರಗೆ ಕರೆದುಕೊಂಡು ಬರುವಾಗ ಹೋಟೆಲಿನ ಮಾಲೀಕ ಓಡೋಡಿ ಬಂದು, ಎಂಥ ಮಗನನ್ನು ಹೆತ್ತಿರುವೆ, ಭಾರತದ ಸಂಸ್ಕೃತಿಯನ್ನು ಎಷ್ಟಾಗಿ ಚೆನ್ನಾಗಿ ಕಲಿಸಿದೀಯಾ, ಎಷ್ಟೋ ಒಳ್ಳೆಯ ಭಾವನೆ, ಎಷ್ಟು ಶಾಂತವಾದ ಬುದ್ಧಿ, ಇಂಥ ಒಳ್ಳೆಯ ಮಗನನ್ನು, ಬುದ್ಧಿವಂತ, ಇಂಥ ಸಹವಾಸ ಈಗಿನ ಕಾಲದ ಹುಡುಗರಿಗೆ ಮಾದರಿಯಾಗಿರುತ್ತದೆ. ಮಕ್ಕಳಿಗೆ ಒಳ್ಳೆಯ ಬುದ್ಧಿ ನಡತೆ ಬರಬೇಕಾದರೆ ಚಿಕ್ಕ ವಯಸ್ಸಿನಲ್ಲಿಯೇ ಅವರಿಗೆ ದೇಹಾಭ್ಯಾಸ, ಧ್ಯಾನ, ಕಾಯಕಲ್ಪ, ಜೀವ ಸಮೃದ್ಧಿ ಕಲಿಸಿದರೆ ಅವರಲ್ಲಿ ಒಳ್ಳೆಯ ಭಾವನೆ, ಒಳ್ಳೆಯ ನಡೆ ನುಡಿ, ಸಂಸ್ಕೃತಿ, ದೊಡ್ಡವರಲ್ಲಿ ಗೌರವ, ದೊಡ್ಡವರಲ್ಲಿ ಭಕ್ತಿ, ದೇವರಲ್ಲಿ ಭಕ್ತಿ ಬರಲು ಸಾಧ್ಯ. ಗಂಡನಾಗಿ, ಗಂಡ ಹೆಂಡತಿ ಎಂದರೆ ಒಂದು ಮದುವೆ ಆಗ್ಲೇಬೇಕು. ಮದುವೆ ಆಗ್ಬೇಕಾದ್ರೆ ಸ್ವಲ್ಪ ಶಾಸ್ತ್ರಗಳಿರುತ್ತೆ. ಹೆಣ್ಣಿಗೆ ಯಾವಾಗಲೂ ಮೂಗಿನ ಮೇಲೆಯೇ ಕೋಪ ಇರೋದ್ರಿಂದ ಹೆಣ್ಣಿಗೆ ಮೂಗಿಗೆ ಮೂಗನ್ನು ಚುಚ್ಚುತ್ತಾರೆ. ಮನೆಯಲ್ಲಿ ಎಲ್ಲದಕ್ಕೂ ಕಾಲನ್ನು ಎಳೆಯುತ್ತಾರೆ ಹೆಣ್ಣು ಮಕ್ಕಳು. ಅದಕ್ಕೆ ಅವರ ಕಾಲುಗಳಿಗೆ ಕಾಲುಂಗುರವನ್ನು ಹಾಕುತ್ತಾರೆ. ಅಹಂಕಾರದಿಂದ ಎಲ್ಲಾ ಮಾತುಗಳನ್ನು ಕೇಳುವುದಿಲ್ಲ ಎಂದು ಕಿವಿಗಳನ್ನು ಚುಚ್ಚುತ್ತಾರೆ. ಗಾಳಿಯ ಶಬ್ದವಾದರೂ ಕೇಳಿಸುತ್ತದೆ, ಆದರೆ ಹೆಣ್ಣು ಮಕ್ಕಳು ನಡೆಯುವಾಗ ಶಬ್ದ ಕೇಳಿಸುವುದಿಲ್ಲ. ಆದ್ದರಿಂದ ಅವರ ಕಾಲುಗಳಿಗೆ ಗೆಜ್ಜೆ ಹಾಕುತ್ತಾರೆ. ಗಂಡನಿಗೆ ತಗ್ಗಿ ಬಗ್ಗಿ ನಡೆಯಬೇಕು ಎಂದು ಅವರ ಕತ್ತಿಗೆ ತಾಳಿ ಕಟ್ಟುತ್ತಾರೆ. ಎಲ್ಲಾ ನಿಯಮಗಳು ಹೆಣ್ಣಿಗೆ ಮಾತ್ರ ಇಲ್ಲ, ಗಂಡಿಗೂ ಇದೆ. ಒಂದೇ ಒಂದು ನಿಯಮ ಯಾವುದೆಂದರೆ ಗಂಡಿಗೆ ಹೆಣ್ಣನ್ನು ಗಂಟಾಕುವುದು. ಆ ಒಂದು ಹೆಣ್ಣೇ ಸಾಕು ಅವನನ್ನು ಅಲ್ಲಾಡಿಸಿ ನಿಲ್ಲಿಸುವುದಕ್ಕೆ. ಹೆಣ್ಣಿನ ನಾಲಿಗೆ ಇದೆಯಲ್ಲ, ಆರಡಿ ಮನುಷ್ಯನನ್ನು ಮೂರಡಿ ಮನುಷ್ಯನಿಗೆ ತಿರುಗಿಸ್ಬಿಡುತ್ತಾಳೆ. ಆದ್ದರಿಂದ ಗಂಡಿಗೆ ಯಾರೂ
ಏನು ಮಾಡಲು ಆಗುವುದಿಲ್ಲ, ಹೆಂಡತಿಯೊಬ್ಬಳೇ ಸಾಕು ಅವರ ಬಾಯನ್ನು ತಗ್ಗಿಸಿ ನಡೆಸುವುದಕ್ಕೆ. ಮದುವೆಯಾಗಿ ಗಂಡನು ಒಂದು ಮಗುವಿಗೆ ತಂದೆಯಾದಾಗ ಆಸೆ ಹೇಳತೀರದು, ಅಷ್ಟೇ ಸಂತೋಷ ಪಡುತ್ತಾನೆ. ಹೆಣ್ಣಾದವಳು ಸಹ ಆಸೆ ಹೇಳತೀರದು. ಗಂಡು ಎಷ್ಟು ಆಸೆ ಹೊತ್ತು ಹೆಂಡತಿ ತನ್ನ ಮಗನಿಗೆ ತಾಯಿಯಾಗುತ್ತಿದ್ದಾಳೆ ಎಂದು ವಿಷಯ ತಿಳಿದ ದಿನದಿಂದ ಮಗನನ್ನು ಹೆರುವವರೆಗೂ ಕಣ್ಣಲ್ಲಿ ಕಣ್ಣಲ್ಟು ನೋಡಿಕೊಳ್ಳುತ್ತಾನೆ ಎಂದರೆ ಹೇಳತೀರದು. ಹೆಂಡತಿಯ ಬೇಕು ಬೇಡಿಕೆಗಳನ್ನು ನೆರವೇರಿಸುವುದರಲ್ಲಿಯೇ ತನ್ನ ಆಸೆ ಆಕಾಂಕ್ಷೆಗಳನ್ನು ತನ್ನ ಬೇಕು ಬೇಡಿಕೆಗಳನ್ನು ಮರೆತು ಹೆಂಡತಿ ಹಾರೈಕೆಯಲ್ಲಿ ಕಾಲ ಕಳೆಯುತ್ತಾನೆ ಮತ್ತು ತಿಂಗಳು ತಿಂಗಳು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುವುದು, ಮಾತ್ರೆಗಳನ್ನು ಟೈಮಿಗೆ ಸರಿಯಾಗಿ ಕೊಡುವುದು, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ತಿನ್ನಿಸುವುದು, ಮಗುವಾಗುವವರೆಗೂ ಕಾಯುತ್ತಿರುತ್ತಾನೆ. ಆದರೆ ಹೆಂಡತಿ 9 ತಿಂಗಳು ತುಂಬಿ ಆಸ್ಪತ್ರೆಗೆ ಹೋಗುತ್ತಾಳೆ. ಹೆರಿಗೆಯ ಸಮಯದಲ್ಲಿ ಕಷ್ಟಪಟ್ಟು ಮಗುವನ್ನು ಹೆರುತ್ತಾಳೆ. ಆದರೆ ಪುರುಷರು 2 ಜೀವಿಗಳನ್ನು ಕಾಪಾಡಲು ಅವರು ಪಡುವ ಕಷ್ಟ ದೇವರೇ ಬಲ್ಲ. ಹೆಣ್ಣು ಮಕ್ಕಳು 10 ತಿಂಗಳು ಹೊತ್ತು ಹೆತ್ತು 1 ಲಕ್ಷದಷ್ಟು ಸಲ ಹೇಳಿ ಹೇಳಿ ತೋರಿಸುತ್ತಾರೆ. ಆದರೂ ಗಂಡು ಮಗುವನ್ನು ಪಾಲನೆ ಲಾಲನೆ ಮಾಡಿ ಓದಿಸುವುದು, ನಿದ್ರೆ ಮಾಡಿಸುವುದು, ಸ್ಕೂಲಿಗೆ ಕರೆದುಕೊಂಡು ಹೋಗುವುದು, ಸ್ಕೂಲಿಗೆ ಫೀಸ್ ಕಟ್ಟುವುದು, ತನ್ನ ದುಡಿಮೆಯ ಎಲ್ಲವನ್ನೂ ತನ್ನ ಮನೆಗೆ ಕೊಡುತ್ತಾನೆ. ಆದರೂ ಒಂದು ಬಾರಿಯೂ ನಾನು ಮಕ್ಕಳನ್ನು ನೋಡಿಕೊಂಡೆ, ನನ್ನ ಜೀವನವೇ ನನ್ನ ಕುಟುಂಬ ಎಂದು ಯಾವತ್ತೂ ಹೇಳುವುದಿಲ್ಲ. ನನ್ನ ಜೀವನ ನನ್ನ ಆಸೆಯೇ ಮಕ್ಕಳು ಹೆಂಡತಿ ಎಂದು ಒಂದು ಬಾರಿಯೂ ಹೇಳುವುದಿಲ್ಲ. ಆದರೆ ಹೆಣ್ಣು ಮಕ್ಕಳು ಮಾತ್ರ ಯಾವಾಗಲೂ ಈ ಮನೆಗಾಗಿ ದುಡಿದೆ, ಈ ಮನೆಗಾಗಿ ನನ್ನ ಜೀವವನ್ನೇ ತೆಯ್ದೆ ಎಂದು ಲಕ್ಷದಷ್ಟು ಹೇಳಿ ಹೇಳಿ ತೋರಿಸುತ್ತಾರೆ. ಗಂಡಸರು ಯಾವತ್ತೂ ಹೇಳುವುದಿಲ್ಲ. ಹೆಂಡತಿ ಬಗ್ಗೆ ಏನಾದರೂ ಹೇಳಿದರೆ ಸಾಕು ತಾಯಿಗೆ ಕೋಪ. ಒಂದು ತಾಯಿ ಸತ್ತರೆ ಮರು ತಾಯಿ ಬರುವುದಿಲ್ಲ. ಹೆಂಡತಿ ಸತ್ತರೆ 10 ಹೆಂಡತಿಯರು ಸಿಗುತ್ತಾರೆ. ತಾಯಿಗಿಂತ ಮಿಗಿಲಾದದ್ದು ಯಾವುದು ಇಲ್ಲ. ಏನೇ ಹೇಳಿದರೂ ತಾಳ್ಮೆಯಿಂದ ಇರಬೇಕು. ತಾಯಿಯ ಬಗ್ಗೆ ಹೇಳಿದರೆ ಹೆಂಡತಿಗೆ ಕೋಪ. ಇವರಿಬ್ಬರ ನಡುವೆ ಎಣಗುವುದೇ ಗಂಡನ ಪಾಡು ಸಾಕಾಗುತ್ತದೆ. ಗಂಡನಾದವನು ನಾಚಿಕೆ ಮಾನ ಮರ್ಯಾದೆ ಮೂರನ್ನು ಬಿಟ್ಟವನಾದರೆ ಹೆಂಡತಿ ಹತ್ತಿರ ಸಂಸಾರ ಮಾಡಲು ಸಾಧ್ಯ. ಯಾಕೆ ಎಂದರೆ ಈ ಮೂರು ಇದ್ದರೆ ದಿನಾಲು ಜಗಳ ನೆಮ್ಮದಿ ಶಾಂತಿ ಇರುವುದಿಲ್ಲ. ಹೆಂಡತಿ ಹೇಳಿದರೆ ಸುಮ್ಮನೆ ಇದ್ದರೆ ಸರಿ ಎಂದರೆ ಮನೆಯಲ್ಲಿ ರಣರಂಗ ರಂಪಾಟ ಜಗಳ ಹೇಳತೀರದು. ಹೆಂಗಸರು ಎಲ್ಲಿಯೇ ಸೇರಲಿ, ನೀರಿನ ಕಟ್ಟೆಯಾಗಲಿ ರೇಷನ್ ಅಂಗಡಿಯೇ ಆಗಲಿ, ಇವರು ಇರುವ ಜಾಗದಲ್ಲೆಲ್ಲ ಅಶಾಂತಿ ಜಗಳ ರಂಪಾಟ. ಹೆಂಗಸರು ಜಗಳ ಮಾಡುವುದರಲ್ಲಿ ಎತ್ತಿದ ಕೈ. ಇವರು ಹೆಂಗಸರು PhD ಮಾಡಿರುತ್ತಾರೆ ಜಗಳ ಮಾಡುವುದರಲ್ಲಿ, ಎಲ್ಲದರಲ್ಲೂ ಇವರದೇ ಮೇಲ್ಗೈ. ಹೆಂಗಸರಿಗೆ ಗಂಡು ಏನೂ ಕೇಳದೆ ಇದ್ದರೆ ತುಂಬಾ ಒಳ್ಳೆಯವನು, ಕೇಳಿದರೆ ಗಂಡಸರು ಕೆಟ್ಟವರು. ನಮ್ಮ ಯಜಮಾನರು ನನ್ನನ್ನು ಏನೂ ಕೇಳುವುದಿಲ್ಲ. ಎಲ್ಲಿ ಹೋದರೂ ಎಲ್ಲಿ ಹೋಗುತ್ತೀಯಾ ಏನು ಮಾಡುತ್ತೀಯಾ ಏನೂ ಕೇಳುವುದಿಲ್ಲ. ನಮ್ಮ ಯಜಮಾನರು ತುಂಬಾ ಒಳ್ಳೆಯವರು, ದೇವರಂತವರು, ತುಂಬಾ ಒಳ್ಳೆಯವರು ಎನ್ನುತ್ತಾರೆ. ಅವರನ್ನು ಅವರ ದಾರಿಗೆ ಬಿಟ್ಟರೆ ಒಳ್ಳೆಯವರು, ಇಲ್ಲ ಎಂದರೆ ಕೆಟ್ಟವರು. 100 ಗಂಡಸರು 1 ರೂಮಿನಲ್ಲಿ 1 ದಿನ ಇರುತ್ತಾರೆ. ಆದರೆ 2 ಜಡೆಗಳು 1 ರೂಮಿನಲ್ಲಿ 1 ಗಂಟೆ ಇರುವುದಿಲ್ಲ. ಹೆಣ್ಣಿಗೆ ಸಹನೆ ತಾಳ್ಮೆ ಅನುಸರಿಸುವಿಕೆ ಇರುವುದು ಎಂದು ತಿಳಿದಿದ್ದೇವೆ. ಆದರೆ ಗಂಡಸರಿಗೂ ಸಹನೆ ತಾಳ್ಮೆ ಅನುಸರಿಸಿ ಇರುವುದು ನಾವು ಗಮನಿಸುವುದಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆ ಮಾಡಿಕೊಂಡ ನಂತರ ಅವರ ಪಾಡು ಹೇಳತೀರದು. ಪುರುಷರು ಮದುವೆಯಾಗಿ ಮದುವೆಯಲ್ಲಿ ಸೂಟು ಬೂಟು ಹಾಕಿರುವುದನ್ನು ನೋಡುತ್ತೇವೆ. ಮದುವೆಯ ನಂತರ ಪುರುಷರು ಸೂಟು ಹಾಕುವುದನ್ನೇ ಮರೆತು ಬಿಡುತ್ತಾರೆ. ಯಾಕೆ ಎಂದರೆ ಮದುವೆಯ ನಂತರ ಅವರಿಗೆ
ಹೆಂಡತಿಯನ್ನು ಮಕ್ಕಳನ್ನು ನೋಡಿಕೊಳ್ಳುವುದು ಕಾಲ ಕಳೆಯುತ್ತಾರೆ. ತಮ್ಮ ಬಗ್ಗೆ ಏನನ್ನೂ ಯೋಚಿಸುವುದಿಲ್ಲ. ಅವರ ಜೀವನವೇ ಹೆಂಡತಿ ಮಕ್ಕಳು. ಎಲ್ಲಿ ಹೋದರೂ ಸೂಟ್ ಕೇಸ್ ಹೊತ್ತಿಕೊಂಡು ಹೋಗುವುದು, ಮಕ್ಕಳನ್ನು ಹೋರುವುದು. ಹೆಂಡತಿ ಹ್ಯಾಂಡ್ ಬ್ಯಾಗ್ ಹಾಕಿಕೊಂಡು ಹೋದರೆ ಹಿಂದೆ ಗಂಡಸರು ಸೂಟ್ ಕೇಸು ಮಕ್ಕಳನ್ನು ಹೊತ್ತುಕೊಂಡು ಹೋಗುವುದು. ಇದೇ ಪುರುಷರ ಸಹನೆ ತಾಳ್ಮೆ ಅನುಸರಿಸುವಿಕೆ. ಅದರಲ್ಲೂ ಪುರುಷರು ಕೆಲಸಕ್ಕೆ ಹೋಗಬೇಕಾದರೆ ಹೆಂಡತಿ ಮಕ್ಕಳನ್ನು ತಾನು ಒಂದು ಚಿಕ್ಕ ಸ್ಕೂಟರಿನಲ್ಲಿ, ತನಗೆ ಕುಳಿತುಕೊಳ್ಳಲು ಜಾಗ ಇಲ್ಲದಿದ್ದರೂ ಪೆಟ್ರೋಲ್ ಟ್ಯಾಂಕಿನ ಮೇಲೆ ಕುಳಿತುಕೊಂಡು ಹೆಂಗಸರನ್ನು ಗಂಡಸರನ್ನು ಆಫೀಸ್ಗೆ ಬಿಟ್ಟು, ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ತಾವು ಬೇಗ ಬೇಗ ಆಫೀಸಿಗೆ ಹೋಗಿ ಕೆಲಸ ಮಾಡುತ್ತಾರೆ. ಗಂಡಸರ ದಿನನಿತ್ಯ ಕೆಲಸದ ಬಗ್ಗೆ, ಅಡಿಗೆ ಮನೆಯಲ್ಲಿ ಪಾತ್ರೆಗಳನ್ನು ಚೆನ್ನಾಗಿ ಮುಚ್ಚಿದೆಯೇ ಇಲ್ಲವೇ ನೋಡಿ ಮುಚ್ಚಿ ಇಡಬೇಕು. ಮತ್ತೆ ಕುಕ್ಕರ್ ಕೂಗುತ್ತಿದ್ದರೆ 3 ವಿಸಲ್ಗೆ ನಿಲ್ಲಿಸಬೇಕು. ಹಾಲು ಕಾಯುತ್ತಿದ್ದರೆ ಅದನ್ನು ಸ್ವಿಚ್ ಆಫ್ ಮಾಡಬೇಕು. ಹಾಗೆಯೇ ಅಕ್ಕಪಕ್ಕದಲ್ಲಿರುವ ಪದಾರ್ಥಗಳನ್ನು ಸರಿಯಾಗಿ ಜೋಡಿಸಿಡಬೇಕು ಮತ್ತು ತರಕಾರಿಗಳನ್ನು ಕ್ಲೀನ್ ಮಾಡಿ ಜೋಪಾನವಾಗಿ ಇಡಬೇಕು. ಬಾತ್ರೂಮಿನಲ್ಲಿ ನೀರಿಗೆ ಸ್ವಿಚ್ ಹಾಕಿದ್ದರೆ ನೀರು ಕಾದಿದೆಯೇ ಎಂದು ನೋಡಿ ಸ್ವಿಚ್ ಆರಿಸಬೇಕು. ಅಷ್ಟರಲ್ಲಿ ಮನೆಗೆ ಯಾರಾದರೂ ಬಂದಿದ್ದರೆ ಬಾಗಿಲು ತೆಗೆದು ಯಾರು ಬಂದಿದ್ದಾರೆ ಎಂದು ತಿಳಿಸಬೇಕು. ಅಷ್ಟರಲ್ಲಿ ನ್ಯೂಸ್ ಪೇಪರ್ ಬಂದಿದ್ದರೆ ಅದನ್ನು ಓದಿ ವಿಚಾರ ತಿಳಿದುಕೊಂಡು ಮನೆಯವರಿಗೆ ವಿಷಯ ತಿಳಿಸಬೇಕು. ಅಲ್ಲಿ ಇಲ್ಲಿ ಬಿದ್ದಿರುವ ಬಟ್ಟೆಗಳನ್ನು ತೆಗೆದು ಬೀರುವಿನಲ್ಲಿ ಓರಣವಾಗಿ ಅದರ ಜಾಗದಲ್ಲಿ ಇಡಬೇಕು. ಮಕ್ಕಳಿದ್ದು ಅಳುತ್ತಿದ್ದರೆ ಅವರನ್ನು ಸುಧಾರಿಸಬೇಕು. ಇನ್ನೂ ಸಣ್ಣ ಪುಟ್ಟ ಕೆಲಸಗಳು ಮಾಡುವುದು ಪುರುಷರ ಕರ್ತವ್ಯ. ಹೊರಗೆ ಒಣಗಿದ ಬಟ್ಟೆಗಳನ್ನು ತಂದು ಮಡಿಚಿ ಇಸ್ತ್ರಿ ಮಾಡಿ ಬೀರುವಿನಲ್ಲಿ ಇಡಬೇಕು. ಸಾಮಾನುಗಳನ್ನು ಅಂಗಡಿಯಿಂದ ತಂದು ಕೊಡಬೇಕು. ಒಂದು ಬೆಳೆ ಬೆಳೆಯಲು ಬೀಜ ಇದ್ದರೆ ಸಾಲದು, ಅದಕ್ಕೆ ಭೂಮಿಯೂ ಬೇಕು. ಭೂಮಿಯು ಇರಬೇಕು. ನೀರು ಗೊಬ್ಬರ ಭೂಮಿಯನ್ನು ಚೆನ್ನಾಗಿ ಅದ ಮಾಡಿ ನೀರು ಚೆನ್ನಾಗಿ ಬಿಟ್ಟ ನಂತರ ಬೀಜವನ್ನು ಹಾಕಿದರೆ ಅದು ಚೆನ್ನಾಗಿ ಬೆಳೆದು ಫಲವನ್ನು ಕೊಡುತ್ತದೆ. ಅದೇ ರೀತಿ ಭೂಮಿಗೆ ಬೀಜ ಹೇಗೆ ಮುಖ್ಯವೋ ಅದೇ ರೀತಿಯಲ್ಲಿ ಒಂದು ಸಂಸಾರ ಚೆನ್ನಾಗಿ ನಡೆಯಬೇಕಾದರೆ ಗಂಡ ಹೆಂಡತಿ ಮುಖ್ಯ. ಆಗಲೇ ಅದು ಸುಖ ಸಂಸಾರವಾಗುತ್ತದೆ. ಒಂದು ಚಿಕ್ಕ ಹಾಡು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ನಮ್ಮ ಸಂಸಾರ ಆನಂದ ಸಾಗರ, ಆ ದೈವ ತಂದ ವರವೇ ಬಾಳೆ ಬಂಗಾರ. ಆ ದೈವ ತಂದ ಬಾಳೆ ಬಂಗಾರ, ಜೇನು ಗೂಡಿನಂತೆ ನಮ್ಮಿ ಮನೆಯು, ಕೂಡಿ ಬಾಳುತ್ತಿರುವ ದೇವರ ಗುಡಿಯು. ತಾಯಿ ಮಮತೆ ಎಂಬುದೇ ನಮಗೆ ರಕ್ಷೆಯು, ತಾಯಿ ಮಮತೆ ಎಂಬುದೇ ನಮಗೆ ರಕ್ಷೆಯು. ನಮ್ಮ ಸಂಸಾರ ಆನಂದ ಸಾಗರ. ಈ ಹಾಡಿನಲ್ಲಿ ಎಷ್ಟು ವಿಷಯಗಳು, ಎಷ್ಟು ಶಾಂತವಾಗಿದೆ, ಎಷ್ಟು ವಿಷಯಗಳಂತ ತಂದೆ ತಾಯಿ ಆನಂದವಾಗಿರ್ತಾರೆ, ಗಂಡ ಹೆಂಡತಿ ಆನಂದವಾಗಿರ್ತಾರೆ. ಇದು ಹೇಳ್ಬೇಕಂದ್ರೆ ಗಂಡ ಹೆಂಡತಿ ಒಂದು ನಾಣ್ಯದಂತೆ, ಎರಡು ಮುಖಗಳು, ಒಂದು ದೇಹ, ಎರಡು ರೂಪಗಳು. ಹಾಗೆಯೇ ಗಂಡ ಹೆಂಡತಿ ಒಂದೇ ರೂಪವಾಗಿ ಇರಬೇಕು. ಅರ್ಧ ನಾರೇಶ್ವರನ್ನು ನೀವು ನೋಡಿರ್ತಾರ, ಅರ್ಧ ನಾರೇಶ್ವರ ಅಂದ್ರೆ ಅರ್ಧ ಹೆಂಡತಿ ಅರ್ಧ ಗಂಡ. ಅದೇ ರೀತಿ ನಿಜ ಜೀವನದಲ್ಲೂ ಗಂಡ ಹೆಂಡತಿ ಏನೇ ಕಷ್ಟ ಬರಲಿ, ಸುಖ ಬರಲಿ, ಒಬ್ಬರಿಗೆ ಒಬ್ಬರು ಬಿಟ್ಟು ಸುಖವಾಗಿ ಸಂಸಾರ ನಡೆಸಬೇಕು. ಗಂಡ ಹೆಂಡತಿ ಎಂದರೆ 63 ಆಗಬೇಕೇ ಹೊರತು 36 ಆಗಬಾರದು. ಗಂಡ ಹೆಂಡತಿ ಎಂದರೆ ಸೂಜಿ ದಾರದಂತೆ ಇರಬೇಕು. ಒಂದು ಬಟ್ಟೆ ಹೊಲೆಯಲು ಸೂಜಿ ಇಲ್ಲದೆ ಆಗುವುದಿಲ್ಲ. ಅದೇ ರೀತಿ ಒಂದು ದಾರ ಇಲ್ಲದೆಯೂ ಆಗುವುದಿಲ್ಲ. ಒಂದು ಸಂಸಾರ ಎಂದರೆ ಇಬ್ಬರ ಪಾತ್ರಗಳು ಮುಖ್ಯ. ಗಂಡನಿಲ್ಲದೆ ಹೆಂಡತಿ ಇಲ್ಲ, ಹೆಂಡತಿ ಇಲ್ಲದೆ ಗಂಡನಿಲ್ಲ. ಇದೇ ಸಂಸಾರ.
ಗಂಡ ಹೆಂಡತಿ ಎಂದರೆ ಉದ್ದ ಅಗಲದಂತೆ ಇರಬೇಕು. ಒಂದು ಬಟ್ಟೆ ನೇಯಲು ಬೇಕಾಗಿರುವುದು ಉದ್ದ ಅಗಲ ಇದ್ದರೆ ಬಟ್ಟೆಯನ್ನು ನೇಯಲು ಸಾಧ್ಯ. ಒಂದು ಸೀರೆಯನ್ನು ನೇಯಲು ಬ್ಯಾಗು, ಬ್ಲೌಸ್, ಬೆಡ್ಶೀಟ್ ಏನಾದರೂ ನೇಯಬೇಕೆಂದರೂ ಬಟ್ಟೆ ಮುಖ್ಯ. ಬಟ್ಟೆ ನೇಯಲು ಮುಖ್ಯ ಅಂದರೆ ಒಂದು ಸಂಸಾರ ಎಂದರೆ ಗಂಡ ಹೆಂಡತಿ ಮಗು ಮಗಳು ತಂದೆ ತಾಯಿ ಮುಖ್ಯ. ಇವರು ಎಲ್ಲರೂ ಇದ್ದರೇನೆ ಒಂದು ಸಂಸಾರ. ಒಬ್ಬೊಬ್ಬರೇ ಇದ್ದರೆ ಅದು ಸಂಸಾರವಾಗುವುದಿಲ್ಲ. ಒಬ್ಬೊಬ್ಬರು ಅನುಸರಣೆ, ತಾಳ್ಮೆ, ಸಹನೆ ಪುರುಷರಿಗೆ ಮಹಿಳೆಯರಿಗೂ ಇಬ್ಬರಿಗೂ ಇರಬೇಕು. ಪುರುಷರ ಲಕ್ಷಣ ಎಂದರೆ ತುಂಬಿದ ಬಿಂದಿಗೆ ಯಾವಾಗಲೂ ತುಳುಕುವುದಿಲ್ಲ, ಅದೇ ರೀತಿ ಶಾಂತವಾಗಿರುತ್ತಾರೆ. ಹೆಣ್ಣು ಮಕ್ಕಳು ಅರ್ಧ ಬಿಂದಿಗೆಯಂತೆ ಯಾವಾಗಲೂ ಬಡಬಡ ಅಂತ ಮಾತನಾಡುತ್ತಿರುತ್ತಾರೆ. ಗಂಡಸರಿಗೂ ಇರುವ ಹೆಂಗಸರಿಗೂ ಇರುವ ವ್ಯತ್ಯಾಸ, ಅವರು ಏನೇ ಆಗಲಿ ಏನೂ ತೋರಿಸಿಕೊಳ್ಳುವುದಿಲ್ಲ, ಏನಾದರೂ ಹೇಳಲಿ ಶಾಂತ ರೀತಿಯಿಂದ ಇರುತ್ತಾರೆ. ಇವರಿಬ್ಬರು ಚೆನ್ನಾಗಿರಬೇಕಾದರೆ ದೇಹ ಅಭ್ಯಾಸ, ಧ್ಯಾನ, ಕಾಯಕಲ್ಪ, ಮನಸ್ಸಮೃದ್ಧಿಯನ್ನಾಗಿ ಚೆನ್ನಾಗಿ ಕಲಿತರೆ ಸುಖ ಸಂಸಾರ. ನೀವು ತಿಳಿದಂಗೆ ಎಲ್ಲಿ ನೋಡಿದ್ರು 70-80% ಗಂಡಸರೇ ಹಾರ್ಟ್ ಅಟ್ಯಾಕ್ ಆಗ್ತದೆ. ಯಾಕೆ? ಅವರು ನೋಡೋದಕ್ಕೆ ಒಳ್ಳೆ ದಷ್ಟಿಮುಷ್ಟರಾಗಿರ್ತಾರೆ, ಬಲಿಷ್ಠರಾಗಿರ್ತಾರೆ. ಅವರ ಮನಸ್ಸು ಹೂವಿನಂತೆ ಇರುತ್ತೆ ಅಂದ್ರೆ ಅಷ್ಟು ಮೆತ್ತಿಗಿರ್ತಾರೆ, ಸ್ವಲ್ಪ ನೋವು ಕೊಟ್ಟರು ಅವ್ರಿಗೆ ತಡೆಯಕ್ಕಾಗಲ್ಲ. ಅದಕ್ಕೆ ಎಲ್ಲಿ ನೋಡಿದ್ರೆ ಗಂಡಸರೇ ಜಾಸ್ತಿ. ಅದೇ ಹೆಂಗಸರಿಗೆ ನೋಡಿ, ಹಾಟು ಗಟ್ಟಿ, ಮೈಯಿ ಗೆಟ್ಟು, ಮನಸ್ಸು ಗಟ್ಟಿ, ಅವ್ರ ನಾಲ್ಗೆ 100 ಜನನು ಬೇಕಂದ್ರು ಒಂದೇ ನಿಮಿಷದಲ್ಲಿ ಆಡಿಸ್ಬಿಡ್ತಾರೆ. ಅದಕ್ಕೆ ಗಂಡಸ್ಗೆ ಎಷ್ಟು ತಾಳ್ಮೆ ಇದೆ ಅಂದ್ರೆ ಹೇಳ್ತಾರೆ. ನಾವು ತಿಳ್ಕೊಂಡಿರೋದು ಹೆಣ್ಮಕ್ಳಿಗೆ ತಾಳ್ಮೆ ಇರ್ಬೇಕು, ಗಂಡ್ಮಕ್ಳಿಗೆ ತಾಳ್ಮೆ ಇಲ್ಲ ಹಂಗೆ ಹಂಗಿದ. ಆದ್ರೆ ನಿಜವಾದ ಗಂಡಸರಿಗೆ ಪಾಪ ಅವ್ರು ಎಷ್ಟು ಶಾಂತವಾಗಿರ್ತಾರೆ ಅಂದ್ರೆ ಹುಲಿಯಂಗಿರೋರು ಮದ್ವೆ ಆಗಿದ ತಕ್ಷಣ ಇಲಿ ತರ ಆಗ್ಬಿಡ್ತಾರೆ. ಅವ್ರ ಪಾಡು ಬೇಡಪ್ಪ ಬೇಡ. ಒಂದು ಹೆಣ್ಣು ಮದ್ವೆ ಆಗಿ ಹೆಂಗೋ ಧೈರ್ಯವಾಗಿ ಸಮಾಳಿಸ್ಕೊಂಡಿರ್ತಾಳೆ, ಆದ್ರೂ ಗಂಡಿನ ಬದುಕು ಹೇಳ ತೀರದು. ಅವ್ರು ಭಯದಿಂದಲೇ ಭಕ್ತಿಯಿಂದಲೇ ಹೆಂಡತಿ ಏನ್ ಹೇಳಿದ್ರು ಕೇಳ್ಕೊಂಡ್, ಆದ್ರೂನು ಅವ್ರ ಬಾಯಿನಲ್ಲಿ ಬರೋ ಮಾತ್ರಿಂದ ಮನುಷ್ಯ 3 ಅಡಿ ಆಗಿ ಮಲಗ್ಬಿಡ್ತಾನೆ. ಇದೇ ಗಂಡಸರಿಗೆ ಇರುವ ಗೌರವ, ಅವರಲ್ಲಿರುವ ಸಹನೆ, ತಾಳ್ಮೆ. ತಂದೆಯಾಗಿ ತಂದೆ ತಾಯಿ ಯಾಗಿ ಮಕ್ಕಳನ್ನು ಹೆಣ್ಣಾಗಲಿ ಗಂಡಾಗಲಿ ಸಮಾನವಾಗಿ ನೋಡಿಕೊಳ್ಳುತ್ತಾರೆ. ಗಂಡು ಮಗು ಎಂದರೆ ಏನೋ ಪ್ರತ್ಯೇಕ ಆಸೆ, ಆಕಾಂಕ್ಷೆಗಳು. ತಂದೆಗೆ ನಾನು ಓದಲಿಲ್ಲ, ನಾನು ಪಡೆಯದ ಸುಖವನ್ನು ನನ್ನ ಮಗನಿಗೆ ಕೊಡಬೇಕು, ನನ್ನನ್ನು ಏನೂ ಸುಖ ಸಿಗಲಿಲ್ಲ, ಆದರೆ ನನ್ನ ಮಗನಿಗೆ ಎಲ್ಲವೂ ಸಿಗಬೇಕು ಎಂದು ತಂದೆಯ ಹಂಬಲ. ತನ್ನ ಪಷ್ಟ ಕಷ್ಟಗಳನ್ನು, ದುಃಖ, ಅಶಾಂತಿ ಯಾವುದು ನನ್ನ ಮಗನಿಗೆ ಬರಬಾರದು ಎಂದು ತುಂಬು ಮನಸ್ಸಿನಿಂದ ಮಗನನ್ನು ಹಾರೈಸುತ್ತಾನೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೇ ಮಗು. ಅರ್ಥ ನಗುತ್ತಾ ಬಾಳು ನೀನು 100 ವರ್ಷ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷದ ಉಡುಗೊರೆಯು, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷದ ಉಡುಗೊರೆಯು. ತಂದೆಯಾದವರು ಮಗನಿಗೆ ಎಷ್ಟೆಲ್ಲ ಹಾರೈಸ್ತಾನೆ, ಎಷ್ಟು ಅವ್ರನ್ನ ಖುಷಿ ಪಡಿಸ್ತಾನೆ ಅಂದ್ರೆ ಹೇಳೋಕ್ಕೆ ತೀರಲ್ಲ. ಆದ್ರೆ ಒಂದು ಚಿಕ್ಕ ಕತೆ ಹೇಳ್ತೀನಿ. ತನಗೆ ಊಟ ತಿಂಡಿ ಇದೆಯೋ ಇಲ್ಲವೋ ಮಗನಿಗೆ ಸರಿಯಾದ ಟೈಮಿಗೆ ಊಟ ತಿಂಡಿ ಅನುಕೂಲಗಳನ್ನು ಮಾಡಿಕೊಡುತ್ತಾನೆ. ಮಗನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡುತ್ತಾನೆ. ತನ್ನ ಹೆಂಡತಿ ಸತ್ತರೂ ಮರುಮದುವೆಯಾಗದೆ ಮಗನಿಗೆ ತನ್ನ ಬಾಳನ್ನೇ ಮುಡುಪಾಗಿಡುತ್ತಾನೆ. ಮಗ ಚೆನ್ನಾಗಿ ಓದಿ ಕೆಲಸದಲ್ಲಿದ್ದು ಕೆಲಸದಿಂದ ಫಾರಿನ್ಗೆ ಹೋಗಿ ಅಲ್ಲಿ ಚೆನ್ನಾಗಿ ದುಡಿದು ಬರುವಾಗ ಒಂದು ಬಿಳಿ ಹೆಂಡತಿಯನ್ನು ಕರೆದುಕೊಂಡು ಬರುತ್ತಾನೆ. ಕರೆದುಕೊಂಡು ತಂದೆಗೆ ಬಳಿಗೆ ಬಂದು, ಇವರೇ ನಮ್ಮ ತಂದೆಯವರು, ಇವರು ನನ್ನ ಜೀವನಕ್ಕಾಗಿ ಅವರ ಮುಡುಪನ್ನೇ ಚೆನ್ನಾಗಿ ಇಟ್ಟಿದ್ದಾರೆ, ಆದ್ದರಿಂದ
ನೀನು ಚೆನ್ನಾಗಿ ನಮ್ಮ ತಂದೆಯನ್ನು ನೋಡಿಕೋ ಎಂದು ಹೆಂಡತಿಗೆ ಪರಿಚಯ ಮಾಡಿಸುತ್ತಾನೆ. ಆದರೆ ಆ ಬಿಳಿಯ ಹೆಂಡತಿಗೆ ಆ ಮಾವನನ್ನು ಕಂಡರೆ ಆಗಲದು. ಏನಾದರೂ ಒಂದು ಹೇಳಿ ಅವರನ್ನು ಮನಸ್ಸನ್ನು ನೋಯಿಸುವುದರಲ್ಲಿ ಇರುತ್ತಾಳೆ. ನೋಯಿಸುವುದರಲ್ಲಿ ಉದ್ಯೋಗದಿಂದ ಮರಳಿ ಬರುವಾಗ ತರುತ್ತಾನೆ. ಹೆಂಡತಿ ಮಾವನನ್ನು ನೋಡಿದರೆ ಏಕೋ ಏನೋ ಅವಳಿಗೆ ಬೇಸರ. ಮಾವನನ್ನು ನೋಡಿದರೆ ಕೋಪವೋ ಕೋಪ ಬರುತ್ತದೆ. ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನು ಮಾವನಿಗೆ ಹೇಳಿ ಮಾಡಿಸುತ್ತಾಳೆ. ಮನೆಯಲ್ಲಿರುವ ಕೆಲಸದವಳನ್ನೂ ಬಿಟ್ಟು ಮಾವನ ಕೈನಲ್ಲಿ ಎಲ್ಲವನ್ನೂ ಮಾಡಿಸುತ್ತಾಳೆ. ಆದರೂ ಏನನ್ನು ಮಗನಿಗೆ ಹೇಳುವುದಿಲ್ಲ. ಒಂದು ದಿನ ತಂದೆಯ ಸ್ನೇಹಿತರು ಬಂದು ಮಾವ ಬಟ್ಟೆ ಒಗೆಯುವುದನ್ನು ಮನೆ ಕ್ಲೀನ್ ಮಾಡುವುದನ್ನು ನೋಡಿ, ಏನಮ್ಮ ನಿಮ್ಮ ಮಾವನ ಕೈಯಲ್ಲಿ ಕೆಲಸ ಮಾಡಿಸುತ್ತಿದ್ದೀಯಾ? ಸರಿಯೇ, ಇನ್ನೇನು ಅವರ ಮನೆಯಲ್ಲಿ ಸುಮ್ಮನೆ ತಾನೆ ಇದ್ದಾರೆ, ಮಾಡ್ಲಿ ಬಿಡಿ ಏನು ಅಂತ ಹೇಳ್ತಾನೆ. ಆದರೂ ಮಾವನಾದವರು ಇವರಿಬ್ಬರ ಮಾತಿಗೂ ಮಾತನ್ನು ಕೊಡದೆ ತಮ್ಮ ಕೆಲಸಗಳನ್ನೆಲ್ಲ ಮುಗಿಳಿಸಿ ರೂಮಿನಲ್ಲಿ ಹೋಗಿ ಮಲಗುತ್ತಾರೆ. ಇವರಿಬ್ಬರು ಮಾತನಾಡುವಾಗ ತಂದೆಯ ಮಗನು ಕೆಲಸದಿಂದ ಬಂದಾಗ ಇವರ ರಗಳೆಯನ್ನು ನೋಡಿ, ಏನಪ್ಪ ಇದೆಲ್ಲ ರಗಳೆ ಎಂದು ಅವರ ಸ್ನೇಹಿತರನ್ನು ಕೇಳಿದಾಗ ಸ್ನೇಹಿತರು ಹೇಳು, ನೋಡಪ್ಪ ಇಷ್ಟೆಲ್ಲಾ ಅನುಕೂಲಗಳಿದ್ದು ಕೆಲಸದವರಿದ್ದು ನಿನ್ನ ಹೆಂಡತಿ ಎಲ್ಲಾ ಅವರ ಕೈಯಲ್ಲೇ ಕೆಲಸ ಮಾಡಿಸುತ್ತಾಳೆ. ಇಲ್ಲ ಅಂಕಲ್, ನಾನೆಲ್ಲ ನಮ್ಮ ತಾಯಿಗೆ ಹೆಂಡತಿಗೆ ಹೇಳಿದ್ದೆ, ಅವರನ್ನು ಚೆನ್ನಾಗಿ ನೋಡಿ ಚೆನ್ನಾಗಿ ಮಾತನಾಡಿಸು ಎಂದು. ಅವಳು ಯಾವುದನ್ನು ಕೇಳಿದೆ ಹೀಗೆ ಮಾಡಿದ್ದಾಳೆ? ಅಯ್ಯೋ, ನನ್ನ ತಂದೆಯನ್ನು ವಯಸ್ಸಾದ ಕಾಲದಲ್ಲಿ ನಾನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲವಲ್ಲ ಎಂದು ಗೊಳೋ ಎಂದು ಅಳುತ್ತಾ ತಂದೆ ಮಲಗಿರುವ ರೂಮಿಗೆ ಹೋಗುತ್ತಾನೆ. ತಂದೆ ಅಲ್ಲಿ ಮಂಚದ ಮೇಲೆ ಆಯಾಸದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ಹಾಗೇ ಪ್ರಾಣ ಬಿಟ್ಟಿರುತ್ತಾನೆ. ಇದನ್ನು ಕಂಡ ಮಗನು ಅಯ್ಯೋ ಅಪ್ಪ ಹೋದೆಯೆಲ್ಲ ಬಿದ್ದು ಬಿದ್ದು ಅಳುತ್ತಾನೆ. ಆದರೆ ಏನು ಪ್ರಯೋಜನ, ಮಿಂಚಿ ಹೋದ ಕಾಲಕ್ಕೆ ಫಲವಿಲ್ಲ. ಟ್ರೈನ್ ಹೋದ ಮೇಲೆ ಟಿಕೆಟ್ ತೆಗೆದುಕೊಂಡರೆ ಏನು ಪ್ರಯೋಜನ? ವಯಸ್ಸಾದ ಕಾಲದಲ್ಲಿ ತಂದೆ ತಾಯಿಗೆ ಒಂದು ತುತ್ತು ಅನ್ನ ಹಾಕದೆ ಎರಡು ಒಳ್ಳೆಯ ಮಾತುಗಳನ್ನಾಡಿದರೆ ಅವರನ್ನು ಈ ತರ ಸಾಯಿಸಿದರೆ ಒಳ್ಳೆಯದಲ್ಲ. ನಮ್ಮನ್ನು ಕಷ್ಟಪಟ್ಟು ಸಾಕಿದ್ದಕ್ಕೆ ಅವರಿಗೆ ಒಂದು ಎರಡು ಒಳ್ಳೆಯ ಮಾತನಾಡಿ ಟೈಮಿಗೆ ಸರಿಯಾಗಿ ಒಂದು ತುತ್ತು ಆಗಿ ಅವರಿಗೆ ಮುಕ್ತಿಯನ್ನು ಕೊಟ್ಟಿದ್ದರೆ ನಮಗೂ ಒಳ್ಳೆಯ ಸಂಸ್ಕಾರವಂತರಾಗಲು ಸಾಧ್ಯವಾಗುತ್ತಿತ್ತು. ಹೆಂಡತಿಯ ಮಾತನ್ನು ಕೇಳಿಕೊಂಡು ನೋಡಿಕೊಂಡದೆ ಇದ್ದಿದ್ದು ಅವನು ದುಃಖ ಪಟ್ಟು ಪಟ್ಟು ನೊಂದು ಅವನು ಒಂದು ದಿನ ಪ್ರಾಣವನ್ನೇ ಬಿಟ್ಟ ತಂದೆಗೋಸ್ಕರ. ಆಮೇಲೆ ಮತ್ತೆ ಇನ್ನೊಂದು ಕಥೆ ಇದೆ, ಇದು ಲಾಸ್ಟ್. ಗಂಡ ಹೆಂಡತಿ ಇಬ್ಬರು ಮದುವೆಯಾದರು. ಮದುವೆಯಾಗಿ ಗಂಡನ ಮನೆಗೆ ಬಂದಾಗ ಸುಮಾರು ವರ್ಷಗಳು ಕಳೆದರೂ ಗಂಡ ಹೆಂಡತಿಗೆ ಮಕ್ಕಳು ಆಗುವುದಿಲ್ಲ. ಆದರೂ ಆ ಡಾಕ್ಟರ್ ಈ ಡಾಕ್ಟರ್ ಪೂಜೆ ಪುನಸ್ಕಾರಗಳು ಎಲ್ ಮಾಡಿದ್ರು ಒಂದು 10 ವರ್ಷ ಮಕ್ಕಳಾಗೋದಿಲ್ಲ. 10 ವರ್ಷ ಮಕ್ಕಳಾದ್ಮೇಲೆ ಆಮೇಲೆ ಗಂಡ ಹೆಂಡತಿ ಇಬ್ರು ಯೋಚನೆ ಮಾಡ್ತಾರೆ. ಇಬ್ರು ಯೋಚನೆ ಮಾಡಿ ಅವ್ರ ಫ್ರೆಂಡ್ಗೂ ಹೇಳ್ತಾರೆ, ಏನಪ್ಪ ಮಾಡೋದು ಮಕ್ಕಳಾಗ್ಲಿಲ್ವಲ್ಲ, ವಂಶ ಬೆಳಿಬೇಕಲ್ಲ, ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯ, ಬಾರೋ ನಾನು ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಅವರು ಒಂದು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆಶ್ರಮದಲ್ಲಿ ನೋಡೋ ಇಷ್ಟೊಂದ್ ಜನ ಮಕ್ಕಳು ಅನಾಥರಿದ್ದಾರೆ, ಒಂದು ಮಗು ನೀನ್ ಎತ್ತಿ ಸಾಕು, ಆ ಪುಣ್ಯ ಆದ್ರೂ ಬರುತ್ತೆ, ನಿನ್ ವಂಶನೂ ಬೆಳೆಯುತ್ತೆ, ನೀವಿಬ್ರು ಸಂತೋಷವಾಗಿರ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಆ ಗಂಡ ಹೆಂಡತಿ ಏನ್ ಮಾಡಿದ್ರು, ಆ ಮಕ್ಕಳಲ್ಲಿ ಒಂದು ಮಗುವನ್ನು ನೋಡಿ, ಏ ಈ ಮಗು ಚೆನ್ನಾಗಿದೆ ಕಣೋ, ಇದನ್ನೇ ಸಾಕೋಣ ಅಂದ್ಬಿಟ್ಟು ಆ ಮಗುನ್ ತಂದು ಸಾಕ್ತಾರೆ. ಸಾಕದ್ಮೇಲೆ ಇವ್ರು ಸಾಕ್ತಾ ಇರಂಗೆ ಇವ್ರಿಗೂ ವಯಸ್ಸಾಗುತ್ತೆ. ಇವರಿಬ್ರಲ್ಲಿ ಹೆಂಡತಿಗೇನೋ ಮೈಗೆ ಹುಷಾರಿಲ್ಲ, ಹೆಂಡತಿ ಸತ್ತೋಗ್ತಾಳೆ. ಮಾವನು ಅವರು ಮದುವೆ ಆಗದೆ ಆ ಮಗುನೇ ಚೆನ್ನಾಗಿ ನೋಡ್ಕೊಂಡು ಐಶ್ವರ್ಯಗಳಿಂದ ಅವನ್ನ ವಸತಿಯಿಂದ ಚೆನ್ನಾಗಿ ನೋಡ್ಕೊಂತ ಇರ್ತಾನೆ. ಹೀಗೆ ಮಗನಿಗೂ ಒಂದು 25 ವಯಸ್ಸಾಗುತ್ತೆ. 25 ವಯಸ್ಸಾದಾಗ ಅವನಿಗೂ ಮದುವೆ ಮಾಡ್ಬೇಕಾಗುತ್ತೆ. ಸರಿ, ಅವನಿಗೂ ಮದುವೆ ಮಾಡ್ತಾರೆ. ಮದುವೆ ಮಾಡ್ಕೊಂಡ್ ಬಂದ ದಿನ ಹೆಂಡತಿಗೆ ಹೇಳ್ತಾನೆ, ನೋಡು ನಮ್ ತಂದೆ ನನಗಾಗಿ
ಎಲ್ಲಾ ಕಷ್ಟನೂ ಪಟ್ಟಿದ್ದಾರೆ. ನಮ್ಮ ತಾಯಿ ಸತ್ರುನು ನಮ್ಮ ತಂದೆ ಬೇರೆ ಮದುವೆ ಮಾಡ್ಕೊಂಡಿಲ್ಲ, ನೀನ್ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾಳೆ. ಆಗ್ಲಿ ರೀ ನೋಡ್ಕೊಂತೀನಿ ಅಂತಾಳೆ. ಆದ್ರೆ ನೋಡ್ಕೊಂತಾರ ಸೊಸೆದಿರು? ನೋಡ್ಕೊಳಲ್ಲ. ಏನೆಲ್ಲ ಕಿರುಕುಳ ಕೊಡ್ತಾರ ಅಂದ್ರೆ, ಮನೆ ಕೆಲ್ಸ ಗುಡಿಸೋದು, ಮನೆ ಸಾರಿಸೋದು, ಬಟ್ಟೆ ಒಗೆಯೋದು, ಏನ್ ಕೆಲ್ಸ ಮಾಡಿಸ್ ಚಪ್ಪಲಿ ಹೊಲಿಯೋ ಕೆಲ್ಸನೂ ಮಾಡಿಸ್ಬಿಡ್ತಾರೆ. ಅಂಗಡಿ ಅವ್ರ ಚಪ್ಪಲಿನಲ್ಲಿ ತಗೊಂಡಕ್ಕ ಹೊಲ್ಸ್ಕೊಂಡ್ ಹಾಗೆ ಹೀಗೆ ಇಲ್ಲೆಲ್ಲ ಕಷ್ಟ ಕೊಡ್ತಾರೆ. ಆದ್ರೂ ಸರಿಯಾಗಿ ಊಟ ಆದ್ರೂ ಆಗ್ತಾರ? ಅದೂ ಇಲ್ಲ. ಸರಿ, ಹಿಂಗೆ ಇರುವಾಗ ಅವ್ರ ಮನೆಗೆ ಸ್ನೇಹಿತರು ಬರ್ತಾರೆ. ಅವ್ರ ಸ್ನೇಹಿತರಿಗ್ ಬಂದ್ರೆ ಭಕ್ಷ್ಯ ಭೋಜನಗಳನ್ನೆಲ್ಲ ಮಾಡಿ ಅವ್ರನ್ನ ಸಂತೋಷ ಪಡಿಸಿ ಅವ್ರ ಮುಂದೆನೆ ಮಾವನ್ನ ಬೈಯೋದು, ಏನೋ ಒಂದ್ ಜಗಳ ಮಾಡೋದು. ಅವ್ರ ಅಷ್ಟೆಲ್ಲಾ ಮಾಡಿ ಮಾವನ್ಗೆ ಒಂದು ಗ್ಲಾಸ್ ಕಾಫಿ ಕೊಡೋದಿಲ್ಲ. ಆದ್ರೂ ಮಾವ ಆದವನು ಮಗನ್ಗೆ ಏನು ಹೇಳ್ಬಾರ್ದು ಅಂತ ಮನಸ್ಸಲ್ಲೇ ನೊಂದುಕೊಂಡು ಕಷ್ಟ ಪಟ್ಕೊಂಡು ಸುಮ್ನೆ ಇರ್ತಾನೆ. ಹೀಗೆ ಇರುವಾಗ ಅವ್ರ ತಂದೆ ಬರ್ತಾರೆ. ಬಂದು, ಏನಪ್ಪ ಹೆಂಗಿದ್ ಚೆನ್ನಾಗಿದ್ದೀನಪ್ಪ, ಏನು ಇಲ್ಲ ಅಂತ ಹೇಳ್ತಾನೆ. ಏನ್ ಜಗಳ ಮಾಡಿದೆ, ಎಷ್ಟು ಬೈದ್ರು, ಈ ಮುದಿಯ ನಮ್ಮನ್ ಬಿಟ್ಟೋಗ್ತಲ್ಲ, ಈ ಮುದಿನ ಹೆಂಗಾದ್ರೂ ಹೊರಗಡೆ ಹಾಕ್ಬೇಕಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಹೆಂಡತಿ ಒಂದು ಪ್ಲಾನ್ ಮಾಡ್ತಾಳ. ಏನ್ ಪ್ಲಾನು ನೋಡಿ, ನಾನು ಈ ಮನೇಲಿ ಇರ್ಬೇಕಾದ್ರೆ ನಿಮ್ಮ ತಂದೆ ಈ ಮನೆಯಲ್ಲಿ ಇರಬಾರದು, ನಿಮ್ಮ ತಂದೆ ನಮ್ಮ ಮನೆಯಲ್ಲಿದ್ದರೆ ನಾನು ಈ ಮನೆಯಲ್ಲಿ ಇರುವುದಿಲ್ಲ, ನಾನು ನಮ್ಮ ತಾಯಿ ಮನೆಗೆ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತೇನೆ, ನಾನು ಇಲ್ಲಿ ಇರಲು ಸಾಧ್ಯವಿಲ್ಲ ಎನ್ನುತ್ತಾನೆ. ಅದೇ ಟೈಮ್ ಸರಿಯಾಗಿ ತಂದೆಯ ಫ್ರೆಂಡ್ ಬರ್ತಾರೆ, ಅಂಕಲ್. ಇವನಿಗೂ ಬೇಜಾರಾಗ್ಬಿಡುತ್ತೆ. ಅವರು ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಹೆಂಡತಿ ದಿನ ಗೋಳು ಇದೇ ಆಗುತ್ತೆ, ಏನಪ್ಪ ಮಾಡೋದು ಅಂತ ಒಂದು ಯೋಚನೆ ಮಾಡ್ತಾನೆ. ಸರಿ, ಹಂಗೆ ಯೋಚನೆ ಮಾಡ್ತಾ ಇರೋಕೆ ಒಂದೆರಡು ವಾರ ಕರೆದ್ಮೇಲೆ ಮತ್ತೆ ತಂದೆ ಫ್ರೆಂಡ್ ಬರ್ತಾರೆ. ಬಂದಿದ್ದೇನೆ ತಂದೆನ ಮಾತಾಡ್ಸಿದ್ಮೇಲೆ, ಅಂಕಲ್ ಬನ್ನಿ ನನ್ ಜೊತೆ ಒಂದು ಹಂಗ ಹೋಗ್ ಬರೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ನೋಡ್ಬಿಡ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಆಶ್ರಮನ ತೋರಿಸ್ತಾರೆ. ಆಶ್ರಮದ ತೋರಿಸಿ, ಅಂಕಲ್ ನೋಡಿ ಅಂಕಲ್, ಇಲ್ಲಿ ಫ್ರಿಜ್ಜು, ಗಾಳಿ, ಬೆಳಕು, ಟೈಮ್ ಟೈಮ್ ಊಟ, ಏನ್ ಊಟ ಹೇಳಿದ್ರು ತಂದು ಕೊಡ್ತಾರೆ. ರೂಮ್ ಚೆನ್ನಾಗಿದ್ಯಾ ಅಂಕಲ್? ನಮ್ ತಂದೆನ ಇಲ್ಲಿ ಬಿಡ್ಬೇಕಂತಿದ್ದೀನಿ. ಆವಾಗ ಅವ್ರ ಸ್ನೇಹಿತರಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಎಲ್ಲಾ ಸರಿಯಾಗಿದ್ಯಾ ನೋಡಿ ಅಂಕಲ್ ಅಂದ್ರೆ, ಇಲ್ಲ ಏನೋ ಬಿಡಪ್ಪ ನಿನ್ನಿಷ್ಟ ಅಂದ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ. ಗಂಡ ನೋಡ್ಕೊಂಡ್ ಬಂದು ಹೆಂಡತಿಗೆ ಹೇಳ್ತಾಳೆ. ಹೆಂಡತಿ ಭೂಮಿಗಿಂತ ಮೇಲಕ್ಕೆ ಮೇಲಿಂದ ಗೆಳೆಗೆ ಉಳಿದು ಕುಪ್ಪಳಿಸ್ತಾಳೆ ಆ ಮುದಿಯ ಹೋಗ್ಬಿಡ್ತಾನೆ ಅಂತ. ಸರಿ, ಒಂದೆರಡು ಮೂರು ವಾರ ಆದ್ಮೇಲೆ ಮತ್ತೆ ತಂದೆನ ಕರ್ಕೊಂಡೋಗಿ ಆಶ್ರಮದಲ್ಲಿ ಬಿಟ್ಟು ಬರ್ತಾನೆ. ಬಿಟ್ಟು ಬಂದ್ಮೇಲೆ ಹಿಂಗೆ ಒಂದೆರಡು ತಿಂಗಳು ಕಳೆಯುತ್ತೆ. ಇಲ್ಲಿ ಇವ್ರು ಚೆನ್ನಾಗಿರ್ತಾರೆ, ಅಲ್ಲಿ ಅಪ್ಪ ಪಾಪ ಏನು ಇಲ್ಲದೆ ಆಶ್ರಮದಲ್ಲಿ ಒಬ್ಬನೇ ಇರ್ತಾನೆ. ಮತ್ತೆ ಅಂಕಲ್ ಬಂದು, ಎಲ್ಲಪ್ಪ ನಿಮ್ ತಂದೆ? ಅಂಕಲ್, ನಮ್ ತಂದೆನ ಬಿಟ್ಟು ಎರಡ್ ತಿಂಗಳಾಯ್ತು ಆಶ್ರಮದಲ್ಲಿ, ಬಾಪ್ಪ ನಿಮ್ ತಂದೆ ನೋಡ್ಕೊಂಬರ. ಆಗ್ಲಿ ಅಂಕಲ್, ನಾನ್ ಬರ್ತೇನೆ ಅಂತ ಹೇಳ್ತಾನೆ. ಹೇಳ್ದಾಗ ಇಬ್ರು ನಡ್ಕೊಂಡು ಹೋಗ್ಬಿಟ್ಟು ಅವ್ರ ತಂದೆ ಇರೋ ರೂಮ್ ಹೋಗಿ ತೋರಿಸ್ಬಿಟ್ಟು ಮತ್ತೆ ಮಾತಾಡ್ಕೊಂಡು ಹೊರಗಡೆ ಬರ್ತಾರೆ. ಕಾಂಪೌಂಡ್ ಬಂದಾಗ, 25 ವರ್ಷಗಳ ಹಿಂದೆ ನಿಮ್ಮ ತಂದೆಗೆ ಮಕ್ಕಳಿರಲಿಲ್ಲ, ನೀನು ಅನಾಥನಾಗಿ ತಂದೆ ತಾಯಿ ಇಲ್ಲದೆ ಎಲ್ಲಿಂದಲೋ ಬಂದವನು ನೀನು, ನಿನ್ನನ್ನು ತಂದು ಅಂತ ಅರಮನೆಯಲ್ಲಿಟ್ಟು ಭಕ್ಷ ಭೋಜನಗಳನ್ನು ದಿನಕ್ಕೆ ದಿನವೂ ತಿನ್ನಿಸಿ ಸಕಲ ಐಶ್ವರ್ಯವನ್ನು ಕೊಟ್ಟು ನಿಮ್ಮ ತಂದೆ ನಿನ್ನನ್ನು 25 ವರ್ಷ ಸಾಕಿದ್ರು, ಆದ್ರೆ ನೀನೇನ್ ಮಾಡ್ತೇ ನಿಮ್ ತಂದೆಗೆ ತಗೊಂಬಂದು ಅನಾಥಾಶ್ರಮದಲ್ಲಿ ಯಾರು ಇಲ್ಲದ ಜಾಗದಲ್ಲಿ ಅನಾಥನಂತೆ ಒಬ್ಬನಂಗೆ ಬಿಟ್ಟಿದೀಯಾ, ನಿನಗೆ ಇದು ಸರಿಯೇ ಎಂದು ಕೇಳಿದಾಗೆ, ಅಯ್ಯೋ ನಾನು ಎಂತಾರೆ ತಪ್ಪು ಮಾಡಿದೆ ಅಂಕಲ್, ನನ್ನ ಹೆಂಡತಿಯ ಮಾತನ್ನು ಕೇಳಿಕೊಂಡು ನಾನು ನಮ್ಮ ತಂದೆಯನ್ನು ಅನಾಥ ಆಶ್ರಮಕ್ಕೆ ಸೇರಿಸಿದೆ, ಎಷ್ಟು ತಪ್ಪು ಮಾಡಿದೆ ಅಯ್ಯೋ ಎಂದು ಗೋಳಾಡುತ್ತಾ ತಂದೆಯನ್ನು ನೋಡಲು ಹೋಗುತ್ತಾನೆ. ತಂದೆಯ ಮಂಚದ ಮೇಲೆ ಆಯಾಸದಿಂದ ಅನಾರೋಗ್ಯದಿಂದ ಹಾಗೆ ಕಣ್ಣು ಮುಚ್ಚಿ ಪ್ರಾಣ ಬಿಟ್ಟಿರುತ್ತಾನೆ. ಇದನ್ನು ನೋಡಿ ಮಗನಿಗೆ ದುಃಖ ತಡೆಯಲಾರದೆ ತಂದೆಯ ದೇಹದ ಮೇಲೆ ಬಿದ್ದು ಬಿದ್ದು ಅಳುತ್ತಾನೆ. ಆದರೆ ಏನು ಪ್ರಯೋಜನ? ಸತ್ತ ಮೇಲೆ ಏನು ಮಾಡಲು ಆಗುವುದಿಲ್ಲ. ಸತ್ತ ನಂತರ ಭಕ್ಷ್ಯ ಭೋಜನಗಳನ್ನು ಮಾಡಿ ಊರಿಗೆ ಊರೇ ಊಟ ಹಾಕಿಸ್ತಾರೆ, ಏನ್ ಪ್ರಯೋಜನ? ತಂದೆ ಆತ್ಮ ಶಾಂತಿ ಆಗುತ್ತಾ? ಅದಕ್ಕೆ ವಯಸ್ಸಾದ ಕಾಲದಾಗಲಿ ಅತ್ತೆ ಮಾವನಾಗಲಿ ಗಂಡನಾಗಲಿ
ಮಾವನಾಗಲಿ ಯಾರನ್ನಾದರೂ ಅವರನ್ನು ಚೆನ್ನಾಗಿ ನೋಡಿಕೊಂಡು ಅವರಿಗೆ ವಯಸ್ಸಾದ ಕಾಲದಲ್ಲಿ ಏನೂ ಬೇಕಾಗಿಲ್ಲ, ಟೈಮಿಗೆ ಸರಿಯಾಗಿ ಅನ್ನ, ಟೈಮಿಗೆ ಸರಿಯಾಗಿ ಏನಪ್ಪ ಬಂದೆಯಾ ಊಟ ಮಾಡಿದೆಯಾ ಮಲಗಿದೆಯಾ ಮಾತ್ರ ಅಷ್ಟು ಹೇಳಿದರೆ ಅವರ ಜೀವ ಎಷ್ಟೋ ಸಂತೋಷವಾಗಿ ಪ್ರಾಣ ಬಿಡುತ್ತಾರೆ. ಇದರಿಂದ ಏನು ತಿಳಿಯುತ್ತದೆ, ಮಕ್ಕಳು ಮಾಡುವ ಕೆಲಸ ಎಂಥದ್ದು. ಅವರು ಚಿಕ್ಕವಗರು ಇರುವಾಗ ಅವರನ್ನು ಮಕ್ಕಳೊಂದು ತಂದೆ ತಾಯಿ ಎಷ್ಟು ಆಸೆಯಿಂದ ಬೆಳೆಸಿರುತ್ತಾರೆ, ಇವರನ್ನು ಹಾಗೆ ತಾನೆ ಅವರು ವಯಸ್ಸಾದ ಕಾಲದಲ್ಲಿ ನೋಡಿಕೊಳ್ಳಬೇಕು. ನಾನು ಹೇಳುವುದು ಏನೆಂದರೆ, ಯಾರೇ ಆಗಲಿ ವಯಸ್ಸಾದ ಕಾಲದಲ್ಲಿ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ, ಆಶ್ರಮದಲ್ಲಿ ಬಿಡಬೇರು. ನಮ್ಮ ತಂದೆ ತಾಯಿ ಎಂದರೆ ನಮಗೆ ಒಂದು ಪುಕಿಶಂತರ, ಅವರಂತೆ ನಾವು ನಡೆಯಬೇಕು. ಆ ತಂದೆ ತಾಯಿ ಹೇಗೆ ಮಾದರಿಯಾಗಿರುತ್ತಾರೋ ನಾವು ಅವರಂತೆಯೇ ನಡೆಯುವುದು ನಾವು ದೊಡ್ಡವರಿಗೆ ಕೊಡುವ ಗೌರವ. ಮತ್ತು ಕರುಣಾದಿಂದ ಯಾರು ಭಯಪಡಬೇಕಾಗಿಲ್ಲ. ಮಹಿಳೆಯರು ಪುರುಷರು ತಪ್ಪದೇ ದೇಹ ಅಭ್ಯಾಸ, ಧ್ಯಾನ, ಕಾಯಕಲ್ಪ, ಶಾಂತಿ ಧ್ಯಾನ, ಜೀವ ಸಮೃದ್ಧಿ ತಪ್ಪದೆ ಮಾಡಿದರೆ, ಅದರಲ್ಲೂ ಕಪಾಲಭಾತಿ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡುವುದರಿಂದ ಕರೋನಾದಿಂದ ದೂರ ಇರಲು ಸಾಧ್ಯ. ಮತ್ತು ಮಾಸ್ಕ್ ಅನ್ನು ಧರಿಸಿ 3-4 ಅಡಿ ಅಂತರದಿಂದ ಕಾಪಾಡಿದರೆ ಕರೋನಾದಿಂದ ನಾವು ಮುಕ್ತರಾಗೋಣ. ಸಂಕಟ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹ ಆರೋಗ್ಯ, ದೀರ್ಘ ಆಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನವನ್ನು ಪಡೆದು ಉನ್ನತವಾಗಿ ಬಾಳೋಣ. ದೀಪಾವಳಿಯ ಶುಭಾಶಯಗಳು. ಕರೋನಾವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಂತರವನ್ನು ಕಾಪಾಡಿ ದೀಪಾವಳಿಯನ್ನು ಆಚರಿಸಿ ಸಂತೋಷವಾಗಿರಿ ಎಂದು ಹೇಳುತ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸುತ್ತಿದ್ದೇನೆ. ಇಂದು ಈ ಆತ್ಮಸಂಘದಲ್ಲಿ ಪುರುಷರ ಮಹತ್ವದ ಬಗ್ಗೆ ಮಾತನಾಡಲು ಅವಕಾಶವನ್ನು ಕೊಟ್ಟ ಡಾಕ್ಟರ್ ದಣಪತಿ ಮತ್ತು ಡಾಕ್ಟರ್ ದಣಪತಿ ಮೇಡಮ್, ವಿಜಯ ದಣಪತಿ ಮೇಡಮ್ ಅವರಿಗೂ ನನ್ನ ಅನೇಕ ಹೃತ್ಪೂರ್ವಕವಾದ ವಂದನೆಗಳು. ಹಾಗೂ ಸಹೋದರ ಸಹೋದರಿಯರಿಗೂ ನನ್ನ ಭಾಷಣವನ್ನು ಕೇಳಿದವರಿಗೂ ವಂದನೆಗಳು. ಮತ್ತು ಪಲ್ಲವಿಯವರಿಗೂ, ಟೆಕ್ನಿಷಿಯನ್ ರವರಿಗೂ ನನ್ನ ವಂದನೆಗಳು. ಮತ್ತು ನನ್ನ ಭಾಷಣದಲ್ಲಿ ಏನಾದರೂ ತಪ್ಪುಗಳನ್ನಾಡಿದ್ದರೆ ನನ್ನನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದೆರಡು ಸೂಚನೆ ಸ್ನೇಹಿತರೆ. ನಮ್ಮ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿಡಿಯೋವನ್ನು ಸ್ಕೈ ಯೋಗ WCSC ಕರ್ನಾಟಕ ಎಂಬ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಈ ಯೂಟ್ಯೂಬ್ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನೀವು ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬರ್ ಆದ್ರೆ ಹೊಸ ವಿಡಿಯೋನ ಚಾನೆಲ್ಗೆ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೊಮ್ಮೆ ನೀವು ಆ ಚಿಂತನೆಯನ್ನ ಕೇಳಬಹುದು. ಸ್ನೇಹಿತರೆ, ಮತ್ತೊಂದು ಪ್ರಮುಖವಾದ ಸೂಚನೆ. ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಆಳಿಯಾರ್ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಪ್ರಾಥಮಿಕ ತರಗತಿಗಳು ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆರಂಭವಾಗಿದೆ. ಕೊರೋನಾ ಸಾಂಕ್ರಾಮಿಕ ಅವಧಿಯಲ್ಲಿ ನಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸ್ಕೈ ಯೋಗದ ಪ್ರಾಥಮಿಕ ತರಗತಿಗಳು ಆನ್ಲೈನ್ ನಲ್ಲಿ ಕಲಿಯಲು ಇದು ಒಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ. ಆದ್ದರಿಂದ ಪ್ರಾಥಮಿಕ ತರಗತಿಗಳ 4ನೇ ಬ್ಯಾಚ್ ಇದೇ ತಿಂಗಳು ನವೆಂಬರ್ 16ರಿಂದ ಆರಂಭವಾಗಲಿದೆ ಸ್ನೇಹಿತರೆ. ಆದ್ದರಿಂದ ಕನ್ನಡದಲ್ಲಿ ಸ್ಕೈ ಯೋಗ ಅಭ್ಯಾಸಗಳನ್ನು ಕಲಿಯಲು ಇಚ್ಛಿಸುತ್ತಿರುವ ನಿಮ್ಮ ಎಲ್ಲ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು
kundaliniyoga.edu.in ಎಂಬ ವೆಬ್ಸೈಟ್ ಭೇಟಿ ನೀಡಿ ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ಸ್ನೇಹಿತರೆ, ಧನ್ಯವಾದಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಮಾತಾಡ್ಬೋದು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಮೇಡಮ್, ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಉಪ ಪ್ರಾಧ್ಯಾಪಕರಾದ ದೇವಕಿ ರಾಣಿ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ. ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45 ತುರಿಯತೀತ ಧ್ಯಾನ, 6:20 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2:00 ತಮಿಳಿನಲ್ಲಿ ಪಂಚೇಂದ್ರಿಯ ಧ್ಯಾನ. 2:30 ಗೆಟಿಂಗ್ ಪ್ರಾಸ್ಪರಸ್ ಬೈ ಗೇನಿಂಗ್ ಕ್ಲಾರಿಟಿ ಆಫ್ಟರ್ ಸರ್ಚಿಂಗ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಅರುಳ್ ಮೋಳಿ ಮೇಡಮ್ ರವರು. ಸ್ನೇಹಿತರೆ, ನಾಳೆ ಸಂಜೆ 4:15 ಕನ್ನಡದಲ್ಲಿ ಪಂಚೇಂದ್ರಿಯ ಧ್ಯಾನ, 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ನೀರಿನ ಮಹತ್ವ ದ ಇಂಪಾರ್ಟೆನ್ಸ್ ಆಫ್ ವಾಟರ್ ಎಂಬ ಚಿಂತನೆಯನ್ನು ನಡೆಸಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ವರಲಕ್ಷ್ಮಿ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ಧನ್ಯವಾದಗಳು. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ಗಳಿಗೂ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈಗ ವಿಶ್ವಶಾಂತಿಯೊಂದಿಗೆ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.